ಪೆಟ್ರೋಲ್ ಎಷ್ಟು ಖರ್ಚಾಯ್ತೈತೆ ತಿಂಗಳಿಗೆ ತೆಗೆದ್ರೆ. ಎರಡು ಗಾಡಿಗೋಸ್ಕರ ನೀವು ಒಂದು ಲೈಕ್ ಕೊಡಲೇಬೇಕು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ. ಇದು ನನ್ನದು ಕೆ ಟಿ ಎಮ್ ಡ್ಯೂಕ್ 200, ಅದು ಕೆ ಟಿ ಎಮ್ ಆರ್ ಸಿ 390 ಅನ್ವೇಷಣದ. ಬನ್ನಿ ವಿಡಿಯೋ ಶುರು ಮಾಡೋಣ. ಹಾಯ್ ಗಾಯ್ಸ್, ನಮಸ್ಕಾರ ಎಲ್ರಿಗೂ. ಇನ್ನೊಂದು ಹೊಸ ವಿಡಿಯೋಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ. ನಿನ್ನೆ ತಾನೇ ಅನ್ವೇಷ ಕೆ ಟಿ ಎಮ್ ಆರ್ ಸಿ 390 ತೊಗೊಂಡಿದ್ದಾನೆ. ಆರ್ ಸಿ 390 ತೊಗೊಂಡಿರೋದಕ್ಕೆ ಕಮೆಂಟ್ಸ್ ಮಾಡಿ ಯಾವುದು ಅಂತ ಕೇಳಿದಕ್ಕೆ ತುಂಬ ಜನ ಕರೆಕ್ಟಾಗಿ ಆನ್ಸರ್ ಮಾಡಿದ್ರ. ಆ್ಯಂಡ್ ತುಂಬ ಜನ ಆರ್ ಸಿಗೆ ಆರ್ ತ್ರೀಗೆ ಮತ್ತು ಜಿ ಟಿಗೆ ಟಕ್ಕರ್ ಕೊಡೋಕೆ ಹೋಗಿ ಮಕ್ಕರ್ ಆಗಬೇಡ, ಸೇಫಾಗಿ ಓಡಿಸು ಅಂತೆಲ್ಲ ಕಮೆಂಟ್ ಮಾಡಿದಾರ. ಖುಷಿ ಆಯಿತು ಅದು ನೋಡಿ. ಆ್ಯಂಡ್ ಒಬ್ಬರು ಬ್ರಿಲಿಯಂಟ್ ಮಾತ್ರ ಆರ್ ತ್ರೀ ಮತ್ತು ಜಿ ಟಿ 3 ಜಿ ಟಿ 650ಗೆ ಟಕ್ಕರ್ ಕೊಡ್ತೀಯ ಅಂದರೆ ಪಕ್ಕ ಇದು ನಮ್ಮ ಆರ್ ಸಿ 390 ಬ್ರೋ ಅಂತ ಹಾಕಿದ್ರು. ಅದೆಲ್ಲ ಕಮೆಂಟ್ಸ್ ನೋಡಿ ಅಂದರೆ ಸುಮಾರು ಕಮೆಂಟ್ಸ್ ಮಾಡಿದರು. ಎಲ್ಲಿ ತೊಗೊಂಡಿದ್ದು ಬ್ರೋ, ಮತ್ತು ಎಷ್ಟಾಯಿತು, ರೇಟ್ ಹೇಳಿ, ಮತ್ತು ಎಲ್ಲಿ ಶೋರೂಮ್ ಡೀಟೇಲ್ಸ್ ಒಂದು ಸ್ವಲ್ಪ ತಿಳಿಸಿ ಅಂತ ಹೇಳಿದ್ದೀರಾ, ಮತ್ತು ಇನ್ನೊಂದಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳು ಕೇಳಿದ್ದೀರಾ, ಅದು ಈ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಬನ್ನಿ, ಗಾಡಿ ಹೆಂಗಿದೆ ಅವನ ಕೈಯಲ್ಲಿ ಅವನ ಬಾಯಲ್ಲೇ ಕೇಳಿಸ್ತೀನಿ ಎಷ್ಟಾಯಿತು ಏನು ರೇಟು ಅಂತ. ನೋಡಿ ಗಾಡಿ ಹೇಗಿದೆ ಅಂತ ನಿನ್ನೆ ವಿಡಿಯೋದಲ್ಲಿ ನಾನು ಕ್ಲೀನಾಗಿ ತೋರಿಸೋಕ್ಕಾಗಲಿಲ್ಲ, ಸೆಲೆಕ್ಟೆಡ್ ನಂಬರ್ ಇತ್ತು. ಸೊ ಈ ಗಾಡಿಯಲ್ಲಿ ಸಣ್ಣ ಪುಟ್ಟ ಕೆಲಸ ಇದೆ, ಈಗ ಆ್ಯಕ್ಚುಲಿ ಸರ್ವೀಸು ಕೊಡಬೇಕು, ಮತ್ತು ಚೈನ್ಸ್ ಪಾಕೆಟ್ ಸ್ವಲ್ಪ ಸೌಂಡ್ ಇದೆ, ಮತ್ತು ಒಂದು ಜನರಲ್ ಸರ್ವಿಸ್ ಮಾಡಿಸ್ಬೇಕು, ಮತ್ತು ಇನ್ನೇನು ಕೆಲಸ ಇದೆ, ಬ್ರೇಕ್ ಪ್ಯಾಡ್ ಮೇನ್, ಈಗ ಬ್ರೇಕ್ ಪ್ಯಾಡ್ಗೆ ಹಾಕ್ಸೋಕ್ಕೆ ಅಂತಲೇ ಹೋಗ್ಬೇಕು ನಾವು. ಅದಕ್ಕಿಂತ ಮುಂಚೆ ನಿಮಗೆ ಡೀಟೇಲ್ ಕೇಳಿದ್ರಲ್ಲ ಎಲ್ಲಿ ತೊಗೊಂಡಿದ್ದು ಮತ್ತು ಎಷ್ಟು ಕೊಟ್ರಿ ಅಂತ, ಅದಕ್ಕೋಸ್ಕರ. ಆ್ಯಂಡ್ ಟೈರ್ಸ್ ಕಂಡೀಷನ್ ಹಿಂಗಿದೆ. ಕಂಗ್ರಾಟ್ಸ್ ನಿನಗೆ, ನಮ್ಮ ವ್ಯೂವರ್ಸ್ ಎಲ್ಲ ಸ್ವೀಟ್ ಕೇಳ್ತಿದ್ದಾರೆ, ಒಂದಷ್ಟು ಜನ ಕಂಗ್ರಾಟ್ಸ್ ಹೇಳಿದ್ದಾರೆ. ಏನು ಹೇಳ್ತೀಯಪ್ಪ ಅವ್ರಿಗೆಲ್ಲ? ನನ್ನ ಕೈಯಿಂದ ಕಂಗ್ರಾಟ್ಸ್. ಥ್ಯಾಂಕ್ ಯು. ಅಯ್ಯೋ ಅಯ್ಯೋ, ನಾಚ್ಕೋತಾವ್ರೆ, ಎಲ್ಲಿ ರೆಡ್ ಕೊಡ್ತಾ ಇಲ್ಲ ಬರಿದಿಗೆ ಕ್ಯಾಮ್ರಾ ಅಂದ್ರೆ ಹಂಗೆ. ಸರಿ, ಈಗ ನನಗೆ ರೇಟ್ ಗೊತ್ತು, ನಿನ್ನೆ ವ್ಯೂವರ್ಸ್ ಕೇಳ್ತಿದ್ದಾರೆ ಎಷ್ಟಕ್ಕೆ ತಗೊಂಡ್ರಿ ಏನು ಅಂತ. ಎಷ್ಟಕ್ಕೆ ತಗೊಂಡಪ್ಪ? ಟೋಟಲ್ 75,000 ಏನೋ ಡಿ ಪಿ ಮಾಡಿದ್ದೆ. 75 ಟೋಟಲ್ ಗಾಡಿ ಕಾಸ್ಟ್ ಎಷ್ಟಾಯ್ತು? ಗಾಡಿ ಕಾಸ್ಟ್ 140 ಆಯಿತು. 140 130 130 ಕೊಟ್ಟಿದ್ದಾನಂತೆ. ನಮ್ಮ ಜನಕ್ಕೆ ಹೆಂಗಪ್ಪ ಅಂದರೆ, ಒಂದು ಗಾಡಿ ತಗೊಂಡ್ರೆ, ಒಂದು ಕಾರ್ ತಗೊಂಡ್ರೆ, ಅಥವಾ ಎಕ್ಸಾಮಲ್ಲಿ ಮಾರ್ಕ್ಸ್ನ ಒಂಚೂರು ಜಾಸ್ತಿ ಹೇಳ್ಕೊಳ್ಳೋದೊಂದು ಅಭ್ಯಾಸ ಇರುತ್ತೆ. ಹಂಗೆ ನನ್ನ ಪ್ರಕಾರ ಒಂದು 5,000 ಅಂದರೆ ಇದು ಖರ್ಚು ಸೇರಿಸಿ ಹೇಳಿದ್ರೆ 130 ಅನ್ಕೊಳ್ಳೋಣ. ಟೈರ್ ಹೋಗೈತೆ, ಚೈನೀಸ್ ಪಾಕೆಟ್, ಒಂದು 5,000 ರೂಪಾಯಿ ಖರ್ಚೇನಿದೆ ಅದು ಸೇರಿಸಿ ಹೇಳ್ತಿದ್ದಾನೆ. 10-15,000 ಖರ್ಚಿದೆ. ಆ್ಯಂಡ್ ಅವನ್ನೇ ಕೇಳೋಣ ಈಗ, ಎಷ್ಟು ಆ್ಯಕ್ಚುಯಲ್ ಎಷ್ಟು ಕೊಟ್ಟೆ ಅಮೌಂಟು? 130 ಆಯಿತು. 130 ಅನ್ಕೊಳ್ಳೋಣ. ನಿನ್ನ ಲೋನ್ ಎಲ್ಲ ಅಮೌಂಟ್ ಸೇರಿದ್ರೆ ಅಷ್ಟಾಗುತ್ತೆ ಅಲ್ವಾ, ಇನ್ನೂ ಜಾಸ್ತಿ ಆಗ್ಬಿಡುತ್ತೆ. ಓಕೆ, ಈಗ 130 ಈ ಗಾಡಿ ಕೊಡ್ಬೋದಾ? ಮಾಡೆಲ್ ಹೇಳಪ್ಪ, ಇದು ಯಾವ ಮಾಡೆಲ್? 2016 ಇಯರ್ ಎಂಡ್. 2016 ಇಯರ್ ಎಂಡ್ ಅಂದರೆ BS4ಆ? ಇಲ್ಲ ಇಲ್ಲ, BS3. BS3ನೇನಾ? BS3 ಗಾಡಿ 2014 2016 ಅಂತೆ. ಇಯರ್ ಎಂಡ್ ಅಂದರೆ 2007 ಅನ್ಕೋಬೋದು, 17 ಅನ್ಕೋಬೋದು. ಎಷ್ಟು ಡೌನ್ ಪೇಮೆಂಟ್ ಮಾಡಿದ್ದೆ ನೀನು? ಡೌನ್ ಪೇಮೆಂಟ್ 70 ಅಣ್ಣ. 70. ಇನ್ನು ಲೋನ್ ಎಷ್ಟು? ಲೋನು 70,000. ಟೋಟಲ್ 80,000 ಕಟ್ಟಬೇಕು. ಟೋಟಲ್ 80. ಮಂತ್ಲಿ ಎಷ್ಟೆಷ್ಟು, ಎಷ್ಟು ವರ್ಷಕ್ಕೆ? ಮಂತ್ಲಿ 5,000 ಅಣ್ಣ. 5,000. ಎಷ್ಟು ವರ್ಷ? 14-15 ತಿಂಗಳು ಅಂದರೆ ಒಂದು ಕಾಲು ತಿಂಗಳು. ಸೊ ಒಂದು ಕಾಲು ವರ್ಷ. ಓಕೆ, ಏನನ್ಸುತ್ತೆ ಕಮೆಂಟ್ ಮಾಡಿ. 130 ಕೊಡ್ಬೋದಾ? 2016 ಇಯರ್ ಎಂಡು. ಎಷ್ಟನೇ ಓನರ್ ಗಾಡಿ ಇದು? ಸೆಕೆಂಡಾ ತರ್ಡಾ? ಥರ್ಡ್ ಓನರು. ಅದಕ್ಕೆ ಸ್ವಲ್ಪ ಕಡಿಮೆಗೆ ಸಿಕ್ಕಿದೆ ನನ್ನ ಪ್ರಕಾರ, ಒಳ್ಳೆ ಬಜೆಟಲ್ಲೇ ಸಿಕ್ಕಿದೆ ಅನ್ಕೋತೀನಿ. ಕೊಟ್ಟಿದ್ರೆ 5,000 ಕಡಿಮೆನೇ ಕೊಟ್ಟಿರ್ಬೋದು, ಇಲ್ಲ 5,000 ಜಾಸ್ತಿ ಕೊಟ್ಟಿರ್ಬೋದು ಅಷ್ಟೇ, ಮ್ಯಾಕ್ಸಿಮಮ್ ಏನಿಲ್ಲ. ಬಟ್ ಮೇನ್ ಏನಪ್ಪ ಕೆಲಸ ಅಂದರೆ, ಈಗ ಬ್ರೇಕ್ ಪ್ಯಾಡ್ಸ್ ಕೆಲಸ ಇದೆ, ಬ್ರೇಕ್ ಪ್ಯಾಡ್ಸು, ಟೈರ್ ಆಮೇಲೆ ನಿಧಾನಕ್ಕೆ ಹಾಕ್ಸ್ಕೋತಾನಂತೆ. ಮತ್ತು ಇಂಜಿನ್ ಚೈನ್ಸ್ ಪಾಕೆಟ್ ಸೌಂಡ್ ಇದೆ, ಚೈನ್ಸ್ ಪಾಕೆಟಲ್ಲಿ ಲೈಟ್ ಸೌಂಡ್ ಇದೆ. ಇದೊಂದು ಕೆಲಸ ಇದೆ. ಒಟ್ಟಿನಲ್ಲಿ ಗಾಡಿ ಬಾಡಿ ಎಲ್ಲ ತುಂಬ ಚೆನ್ನಾಗಿದೆ. ಇದು ಇವನು ಈಗ ಹಾಕ್ಸಿಕೊಂಡಿದ್ದು, ಎಕ್ಸ್ಟ್ರಾ ಕೊಟ್ಟಿರಲಿಲ್ಲ. ನಂಬರು ಸೆಲೆಕ್ಟೆಡ್ ನಂಬರು. ಬಟ್ ಗಾಡಿ ಬಾಡಿಯಲ್ಲಾಗಲಿ ಎಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ. ಸೊ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಅವನದು ಇನ್ಸ್ಟಾಗ್ರಾಮ್ ಐ ಡಿ ಹಾಕಿರ್ತೀನಿ, ನೋಡ್ಕೊಬಿಡಿ, ಫಾಲೋ ಮಾಡೋದಾದ್ರೆ ಮಾಡಿಬಿಡಿ. ಇವನು ಬೇಬು. ಈ ಗಾಡಿಗೆ ನೇಮ್ ಏನು ಅಂತ ಇಟ್ಟಿದ್ದಾನೆ ಗೊತ್ತಾ? ರಾಕಿ. ROCKYL. ROCKEY. ಆಮೇಲೆ ಕಾಪಿ ಏನು ಬಿಡ್ತಾರೆ ಅಣ್ಣ?
ಡಿವಿ ಕಾಪಿ ಅನ್ಬಿಡ್ತಾರೆ ಅಂತಾನೆ ಅವನು ಬೇಡ ನಾನು ಇದು ಇಡಬೇಕು ಅನ್ಕೊಂಡಿದ್ದೆ ಆದ್ರೆ ಅವನ್ ಕಾಪಿ ಅನ್ಬಿಡ್ತಾರೆ ಅವ್ರ ಕಾಪಿ ಅಂತ ಅನ್ಬಿಟ್ಟು ಕೊನೆಯಲ್ಲಿ ಈ ಸೇರಿಸ್ಬಿಟ್ಟು ಹಾಕೋನೆ. ಸೊ ಈ ಗಾಡಿ ರೇಟು ಮತ್ತು ಲೋನು ಎಲ್ಲ ಡೀಟೇಲ್ಸ್ ಗೊತ್ತಾಗಿದೆ, ಯಾವ ಮಾಡಲು ಏನು ಪ್ರೈಸು ಅಂತ. ಗಾಡಿ ತೊಗೊಂಡಿದ್ದು ಮೈಸೂರಲ್ಲಿ ಮಂಡಿ ಮಾಲಲ್ಲಿ ಫ್ರೆಂಡ್ಸ್ ಆಟೋಮೋಟಿವ್ ಏನೋ ಇದೆ ಅಲ್ವಾ, ಫ್ರೆಂಡ್ಸ್ ಆಟೋ ಲಿಂಕ್ಸ್ ಅಂತಿದೆ. ಅವ್ರದ್ದು ನಂಬರ್ ಡಿಸ್ಕ್ರಿಪ್ಷನ್ ಬೇಕಾದ್ರೆ ಹಾಕಿರ್ತೀನಿ, ಈಗ ಸದ್ಯಕ್ಕಿಲ್ಲ, ಚೆಕ್ ಮೌಟ್ ಹಾಕಿರ್ತೀನಿ, ಇಲ್ಲ ಗೂಗಲ್ ಮಾಡಿ ಸಿಗುತ್ತೆ. ಆ್ಯಂಡ್ ಇವಾಗ ನಾವು ಎಕ್ಸಾಸ್ಟ್ ಮೇನ್ ಈಗ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡ್ಸೋಕೆ ಹೋಗ್ಬೇಕು ಆ್ಯಂಡ್ ಎಕ್ಸಾಸ್ಟ್ ಚೇಂಜ್ ಮಾಡ್ಸೋಕ್ಕೆ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇವನು ಎಕ್ಸಾಸ್ಟ್ ಹೋಣ ಒಂದು 2 ದಿನ ಬಿಟ್ಟು ಹಾಕ್ಸೋಣ ಅಂತ ಹೇಳಿದ್ದಾನೆ. ಈಗ ಒಂದು ಜನರಲ್ ಸರ್ವಿಸ್ ಇಂಜಿನ್ ಆಯಿಲ್ ಸರ್ವಿಸ್ ಅಥವಾ ಫಸ್ಟು ಅದಕ್ಕೆ ಬ್ರೇಕ್ ಪ್ಯಾಡ್ ಚೇಂಜ್ ಮಾಡಿಸ್ಬೇಕು, ಅದಕ್ಕೆ ಹೋಗ್ತಿದ್ದೀವಿ. ಆ್ಯಂಡ್ ಬನ್ನಿ ಈಗ ಇವತ್ತಿನ ವೀಡಿಯೋದಲ್ಲಿ ನೆಕ್ಸ್ಟ್ ಏನು ಪ್ಲ್ಯಾನ್ ಮಾಡಿದ್ದೀವಪ್ಪ ಅಂತಂದರೆ, ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮಗೆ ಮೈಲೇಜ್ ಟೆಸ್ಟು ಇದು ತಗೊಂಡು, ಆ್ಯಕ್ಚುಲಿ ತಗೊಂಡು ಸುಮಾರು ದಿನ ಆಗಿದೆ, ನಾವು ವೀಡಿಯೋಸ್ ಈಗ ಅಪ್ಲೋಡ್ ಮಾಡ್ತಿದ್ದೀವಿ ಅಷ್ಟೇ. ಓಡಿಸ್ತಿದ್ದಾನೆ ಮೈಲೇಜ್ ಇವನ ಪ್ರಕಾರ 15-20 ಗೊತ್ತಾಯಿಲ್ಲ ಅಂತ ಅಂದಿದ್ಯಾ ಅಲ್ವಾ, 15-20 ಮೈಲೇಜ್ ಬರ್ತಾ ಇಲ್ವಂತೆ. ಅದಕ್ಕೆ ಇವನು ಒಂದು ಮೈಲೇಜ್ ಟೆಸ್ಟ್ ಮಾಡಬೇಕು ಅಣ್ಣ, ಒಂದು ವೀಡಿಯೋನೂ ಮಾಡ್ದಂಗೆ ಆಗುತ್ತೆ. 390 ಏನು ಮೈಲೇಜ್ ಕೊಡುತ್ತೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಮೈಲೇಜ್ ಇಷ್ಟೊಂದು ಕಡಿಮೆ ಕೊಡ್ತಿದೆಯಲ್ಲ, ನಾನು ಓಡಿಸೋ ರೀತಿಯೇ ಸರಿ ಇಲ್ವಾ ಅಂತೆಲ್ಲ ಹೇಳ್ತಿದ್ದಾನೆ. ಅದಕ್ಕೆ ಈಗ ಒಂದು ಮೈಲೇಜ್ ಟೆಸ್ಟ್ ಮಾಡುವ. ನೀನಲ್ಲಿ 80-100 ಓಡಿಸ್ತೀಯಲ್ಲ, ಗಲ್ಲಿ ಗಲ್ಲಿಲೆಲ್ಲ ಆರಿಸ್ತಾನೆ, ನಿಧಾನ ಕೊಡ್ಸಪ್ಪ, ಕಮೆಂಟ್ ಮಾಡಿ ನಿಧಾನ ಕೊಡಿಸಿ ಅಂದ್ರೂ ಓಡಿಸಲ್ಲ. 390 ತಗೊಂಡು ಫಾಸ್ಟಾಗಿ ಓಡಿಸಬೇಕು ಅನ್ನೋ ಕ್ರೇಜ್ ಇರುತ್ತೆ, ಬಟ್ ನಮ್ಮ ಗಲ್ಲಿ ರೋಡ್ಗಳೆಲ್ಲ ಫಸ್ಟಾಗಿ ಓಡಿಸಿದ್ರೆ ಏನು ಚಂದ ಅಲ್ವಾ. ಸ್ವಲ್ಪ ಹೇಳ್ತಾ ಇರ್ತೀನಿ ನೀವು ಹೇಳಿ. ನಾನು ಈ ಜಮಾನದಲ್ಲಿ 5-10 ವರ್ಷದ ಹಿಂದೆ ನರಸೀಪುರದಿಂದ ಮೈಸೂರು ಕಾಲೇಜ್ ಬರಬೇಕಾದ್ರೆ ನನ್ನ ಪಲ್ಸಲ್ಲಿ 100-120 ಬರುವೆ ಕಾರಲ್ಲೂ ಅಷ್ಟೇ. ಈಗ ಏಜ್ ಐದಾ ಎಲ್ಲ ಕೂಲ್ ಡೌನ್ ಆಗ್ತೀವಿ, ಹಂಗೆ ಇವನಿಗೂ ಆಗುತ್ತೆ. ಬಟ್ ಅಲ್ಲಿ ತನಕ ಸ್ವಲ್ಪ ಸೇಫಾಗಿ ಮೇಂಟೈನ್ ಮಾಡಬೇಕಲ್ಲ, ಬಿಸಿ ರಕ್ತ ಗರ್ಲ್ ಫ್ರೆಂಡ್ಸ್ ಜಾಸ್ತಿ ಆಗ್ಬಿಡೋರಂತೆ ಇವನಿಗೆ. ಗಾಡಿ ತಗೊಂಡ್ಮೇಲೆ ಇನ್ಸ್ಟಾದಲ್ಲಿ 5-6 ಜನ ಇವನಿಗೆ ಈಗ ರಿಕ್ವೆಸ್ಟು, ಇದೇ ಹಾಕಂದ್ ನಾನು ಎನ್ಕೌಂಟ್ರ್ ಅಲ್ಲ ಮೆಸೇಜ್ ಹಾಕ್ತಿದ್ದಾರೆ ಏನಾದ್ರು ನನಗೆ ಗೊತ್ತಿಲ್ಲ, ಒಂದು ಪರ್ಸ್ನಲ್ ನಮ್ಗೆ ಯಾಕೆ ಅದೆಲ್ಲ. ನೀವು ಬೇಕು ಅಂದರೆ ಕೇಳಿ, ಒಂದೇ ವಿಡಿಯೋ ಮಾಡ್ತೀನಿ. ಬಟ್ ಈಗ ಒಂದು ಮೈಲೇಜ್ ಟೆಸ್ಟ್ ಮಾಡ್ಬಿಡೋಣ. ಮೈಲೇಜ್ ಟೆಸ್ಟ್ ಮಾಡಿ ನೆಕ್ಸ್ಟ್ ಇನ್ನೇನೇನು ಕೆಲಸ ಐತೆ ಈಗ ಅಣ್ಣ, ಈಗ ಏನೇನು ಕೆಲಸಗಳಿದೆ ಇದಕ್ಕೆ? ಅದೇ ಅಣ್ಣ ಮೈಲೇಜ್ ಆಮೇಲೆ ಎಕ್ಸಾಸ್ಟ್ ನೋಡೋಣ. ಎಕ್ಸಾಸ್ಟ್ ನೋಡೋಣ, ಹಾಕ್ಸೋದೇನು ಬೇಡ, ಚೆಕ್ ಮಾಡಿಸೋವಾದರೆ ಹಾಕ್ಸೋದೇನು ಬೇಡ ಅಲ್ವಾ, ಚೆಕ್ ಮಾಡ್ತೀವಿ. 2-3 ಡೇಸ್ ಇವನಿಗೇನೋ ಪ್ಲ್ಯಾನ್ ಇದೆ ಅಂತ, ಅದಕ್ಕೆ ಇಲ್ಲ ಇವತ್ತೇ ಹಾಕ್ಸ್ಬಿಡ್ತಿದ್ವಿ. ನನಗೇನು ಎಕ್ಸಾಸ್ಟ್ ಇಷ್ಟ ಇಲ್ಲ, ನಮ್ಮ ವೀವರ್ಸ್ಗೋಸ್ಕರ ಹಾಕ್ಸ್ತಿರೋದು. ಈ ಥರ ವೀಡಿಯೋಸ್ ಆಗಲಿ ಏನಾದರೂ ಗಾಡಿ ಮಾಡಿಫಿಕೇಶನ್ ಏನೇ ಮಾಡಬೇಕು ಅಂದ್ರೆ ನಮಗೇನು ಅಂಥ ಇಂಟ್ರೆಸ್ಟ್ ಇಲ್ಲ, ನಮ್ಮ ವೀವರ್ಸ್ ನಿಮ್ಗಳು ಕೇಳ್ತಾ ಇರ್ತೀನ ಅಂತ ನಿಮಗೋಸ್ಕರ ಹಾಕ್ಸೋದು ಅಷ್ಟೇ. ಆ್ಯಂಡ್ ಇವನು ಮುಂಚೆ ಒಂದು ಡ್ಯೂಕ್, ಇವನು ಡ್ಯೂಕ್ ಇತ್ತು ಏನಾದರೂ ಟಾಕ್ಸಿಕ್ ಅಂತ, ಅದು ಕೊಟ್ಬಿಟ್ಟೇ ಇತ್ತು ತಗೊಂಡಿದ್ದು. ಆ ಗಾಡಿಗೆ ಎಕ್ಸಾಸ್ಟ್ ಹಾಕ್ಸಿದ. ಇವನು ಇನ್ಸ್ಟಾ ಐ ಡಿ ಹಾಕಿದ್ದೆ ನಾನು ನೋಡಿ, ಅಲ್ಲಿ ಚೆಕ್ ಮಾಡಿ, ಅಲ್ಲಿ ಒಂದು ವೀಡಿಯೋ ವೈರಲ್ ಆಗಿತ್ತು. ಫಸ್ಟ್ ಒಂದು ಟೋಸ್ ಎಕ್ಸಾಸ್ಟ್ ಹಾಕ್ಸಿದ, ಆಮೇಲೆ ಆಕ್ರೋಪೈಕ್ ಎಸ್ ಸಿ ಪ್ರಾಜೆಕ್ಟ್ ಹಾಕ್ಸಿದ, ಚೆನ್ನಾಗಿತ್ತು. ಬಟ್ ಮನೆ ಹತ್ರ ಎಲ್ಲ ಓವರ್ ಇರಿಟೇಷನ್ ಆಗೋದು, ಬಟ್ ಮೇನ್ ರೋಡ್ಸಲ್ಲೆಲ್ಲ ಚೆನ್ನಾಗಿ ಅನ್ಸೋದು. ಅಂದರೆ ಹೆವಿ ಲೌಡ್ ಎಲ್ಲ ತಿರುಗಿ ನೋಡೋರು, ಅದು ವೀಡಿಯೋಸೆಲ್ಲ ಹಾಕಿದ್ದಾನೆ. ಈಗ ಸಾಕು ಇವತ್ತಿಗೆ, ನಿಮ್ಗೊಂದು ಇನ್ಫಾರ್ಮೇಷನ್ ಕೊಡೋಣ. ಯಾಕೆ ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ಇನ್ಫಾರ್ಮೇಷನ್ ಕೊಡಲೇಬೇಕು, ಎಷ್ಟಕ್ಕೆ ತೊಗೊಂಡ್ರಿ, ಎಲ್ಲಿ ತೊಗೊಂಡ್ರಿ ಅಂತ ತುಂಬ ಜನ ಕಮೆಂಟ್ಸ್ ಮಾಡಿದ್ರಿ. ಅದಕ್ಕೋಸ್ಕರ ವಿಷಯ ತಿಳಿಸ್ಕೊಳ ಅಂತ ಮಾಡಿದ್ದು. ಬನ್ನಿ ಈಗ ಗಾಡಿ ಇನ್ನೊಂದು ಸಲ ಓವರಾಲ್ ತೋರಿಸ್ಬಿಡ್ತೀನಿ, ಇನ್ನೇನಾದ್ರು ಮಿಸ್ ಮಾಡೋದು ಬೇಡ ಅಂತದ್ದು ಅಷ್ಟೇ. ತಿಂಗಳಿಗೆ 5,000 ಲೋನ್ ಕಟ್ಟಬೇಕು, ಹುಡುಗ ಸ್ವಲ್ಪ ಮೇಂಟೈನ್ ಮಾಡಬೇಕು, ಪೆಟ್ರೋಲ್ ಹಾಕ್ಸಿ ಹಾಕ್ಸಿ ಹಾಕಿ ದುಡ್ಡೆಲ್ಲ ಖಾಲಿ ಮಾಡ್ಕೊತಾವೆ ಬೈಲಿ. ಪೆಟ್ರೋಲ್ಗೆ ಎಷ್ಟು ಖರ್ಚಾಯ್ತೈತೆ ತಿಂಗಳಿಗೆ ತೆಗೆದ್ರೆ? ಒಂದು 5,000 ಮೇಲೆ ಮಿನಿಮಮ್. ನೀನು ದಿನಕ್ಕೆ ಒಂದು ಸಲ ತೆಗೆದ್ರೆ ಹೆಚ್ಚು, ಹಂಗೆ ಓಡಿಸಿದ್ರು 5,000 ರೂಪಾಯಿ ಮೇಲೆ ಖರ್ಚಾಯ್ತೈತಲ್ವ. ಆಮೇಲೆ ಸಂಜೆ ಹೊತ್ತು ಫ್ರೆಂಡ್ಸ್ ಹಿಂಗೆ ಕೂತಿರ್ತೀನಿ ಆರಾಮಾಗಿ, ಗಾಡಿ ತೆಗಿಯೋದು ಬೇಡ ಅನ್ಕೊಂಡು ಯಾವುದೋ ಒಂದು ಮನಸ್ಸಲ್ಲಿ ಎತ್ಕೊಂಡೋಗ್ತೀನಿ ಚೆಕ್ಕೆ. ಯಾವುದೋ ಒಂದು ಮನ್ಸು ಅಂದ್ರೆ ಏನು ಗೊತ್ತಾ, ಇವನ್ ಮುಂದೆ ಯಾರು ಹುಡುಗರು ಫಾಸ್ಟಾಗಿ ಹೋಗ್ಬಿಡ್ತಾರೆ, ಇಲ್ಲ ಅಂದರೆ ಯಾರು ಇವನ್ ಗೊತ್ತಿರೋ ಅಂತ ಯಾರೋ ಫ್ರೆಂಡ್ಸೋ ಅಥವಾ ಹುಡುಗಿರೋ ಹಿಂಗೆ ಹೋಗೋದು, ಅಥವಾ ಬೇರೆ ಬೈಕರ್ಸ್ ಹೋಗ್ತಿರಿ ಹಿಂಗೆ ನೋಡಿಬಿಟ್ರೆ ಇವನಿಗೊಂಥರ ತಡ್ಕೊಳಕ್ಕಾಗಲ್ವಲ್ಲ, ಆವಾಗ ಎತ್ಕೊಂಡು ಹೋಗೋದು. ಹೋದರೆ ಒಂದು ಸಲ ಹೋಗಿ ಒಂದು ರೌಂಡ್ ಬೆಟ್ಟದ ಹತ್ರ ಹೋಗ್ತಾನೆ, ಅಲ್ಲಿ ಹೋಗ್ತಾನೆ, ಹೋದ್ರೆ 200 ರೂಪಾಯಿ ಪೆಟ್ರೋಲ್ ಖಾಲಿ. ಈ ಥರ ಹಿಂಗೆ ತೆಗೆದು 200-300 ಅಂತ ಹಾಕ್ಸಿ ಹಾಕ್ಸಿ ತಿಂಗಳಿಗೆ ಒಂದು 5,000 ಪೆಟ್ರೋಲ್, ಆ ಲೋನ್ ಕಟ್ಟೋ ದುಡ್ಡೆಲ್ಲ ಇಲ್ಲೇ ಖಾಲಿ ಮಾಡ್ತವನೆ, ಏನೇನೋ ಆಗ್ತಿದೆ. ಸೊ ಸಿಗೋಣ ಮುಂದಿನ ವೀಡಿಯೋದಲ್ಲಿ, ನೋಡ್ಕೊಬಿಡಿ. ನನ್ನ ಗಾಡಿ ಇಲ್ಲಿ ನಿಂತಿದೆ, ಅವನ ಗಾಡಿ ಅಲ್ಲಿದೆ, ಎರಡು ಗಾಡಿನೂ ತೋರಿಸ್ಬಿಡ್ತೀನಿ, ಎರಡರದ್ದು ವೀಡಿಯೋಸ್ ಬರುತ್ತೆ ಮುಂದೆ. ಮತ್ತು ಇನ್ನೂ ಏನೇನೋ ಪ್ಲ್ಯಾನ್ ಇದೆ ಎಲ್ಲ ನೋಡೋಕ್ಕೋಸ್ಕರ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಈಗಲೇ ಒಂದು ಲೈಕ್ ಮಾಡಿಬಿಡಿ, ಕಮೆಂಟ್ಸ್ ಮಾಡಿ ಮತ್ತು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ, ಅಲ್ಲಿ ತನಕ ಬೈ ಬೈ.